ವಿಶಿಷ್ಟವಾಗಿ 52ನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಬಸವೇಶ್ವರ ವೃತ್ತದಲ್ಲಿನ ಬಸವೇಶ್ವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಭಿಕ್ಷೆ ಬೇಡುತ್ತಾ ತಿರುಗಾಡುತ್ತಿದ್ದ ಹುಡುಗನನ್ನ ಕರೆದು ಕೇಕ್ ಕಟ್ ಮಾಡಿಸಿ 52ನೇ ಹುಟ್ಟುಹಬ್ಬವನ್ನು ಗಜಾನನ ಮಂಗಸೂಳಿ ಆಚರಿಸಿಕೊಂಡರು. ಅನಂತರ ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತೆರಳಿ ರೋಗಿಗಳಿಗೆ ಹಣ್ಣು ಹಾಲು ಉಪಹಾರ ಹಂಚಿದರು. ಸ್ಥಳೀಯ ಗುಜರಾತ್ ಮಂಗಲ ಕಾರ್ಯಾಲಯದಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅತಣಿ ರಕ್ತ ಭಂಡಾರದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಜನ ಅಭಿಮಾನಿಗಳು ಸ್ವ ಇಚ್ಛೆಯಿಂದ ರಕ್ತದಾನ ಮಾಡಿದರು. ಅನಂತರ ಮಾತನಾಡಿದ ಮುಖಂಡ ಗಜಾನನ ಮಂಗಸೂಳಿ, ಎಲ್ಲ ನನ್ನ ಅಭಿಮಾನಿಗಳು ಹಾಗೂ ಸ್ನೇಹಿತರು ಕಾಂಗ್ರೆಸ್ ಮುಖಂಡರು ಸೇರಿ ಜೀವಮಾನದಲ್ಲಿ ಮರೆಯಲಾಗದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರ ಈ ಎಲ್ಲ ಕಾರ್ಯವನ್ನು ನಾನಿಂದು ಮರೆಯಲಾರೆ ಹಾಗೂ ಎಲ್ಲರಿಗೂ ನಾನು ಚಿರಋಣಿ ಎಂದರು. ಈ ವೇಳೆ ಅನಿಲ್ ಸುಣದೋಡಿ, ಅಸ್ಲಾಂ ನಾಲಬಂದ್, ರಾವಸಾಬ್ ಐಹೊಳೆ, ರವಿ ಬಡಕಂಬಿ, ಉಮರ್ ಸೈಯದ್, ಶಿವಾನಂದ್ ಗುಡ್ಡಾಪುರ್, ಸುನಿತಾ ಐಹೊಳೆ, ಮಂಜುನಾಥ್ ಹೋಳಿಕಟ್ಟಿ, ಉದಯ್ ಸೋಳಸಿ, ಸಚಿನ್ ಬಡಕಂಬಿ ಸೇರಿದಂತೆ ಅಪಾರ ಅಭಿಮಾನಿಗಳು ಸ್ನೇಹಿತರು ಭಾಗವಹಿಸಿದರು.